ಅನುದಾನ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಇವ್ರು ನೋಡಿದ್ರೆ ಅನುದಾನ ಕೊಟ್ಟಿದ್ದೀವಿ ಅಂತಾರೆ ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ನಮಗೆ ಇದರಲ್ಲಿ ಏನೇನಿದ್ದಾರೆ ಇವರೆಲ್ಲ ಕಳ್ರೆ ಅಷ್ಟೇ ಹೇಳ್ಬೋದು ನಾನು ನಿನ್ನ ಕಾಲ ಎಳೆಯೋದು ನೀನು ನನ್ನ ಕಾಲು ಎಳಿಯೋದು ದಳದವ್ರು ಹೋಗಿ ಬಿ ಜೆ ಪಿಯವ್ರು ಎಳಿತಾರೆ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರಿಗೆ ಹೇಳಿದ್ದಾರೆ ಕಾಂಗ್ರೆಸ್ನವರು ಬಿ ಜೆ ಪಿಯವ್ರ್ಗೆ ಎಳಿತಾರೆ ಈ ಮೂರೂ ಪಕ್ಷದವ್ರು ಏನಾಗೈತೆ ಎಲ್ಲ ಒಳಗೊಂದು ಆಗೋಗಿ ಕಳ್ರಾಗೋಗ್ಬಿಟ್ಟವ್ರೆ ಅವರು ಅನುದಾನ ತೊಗೊಂಬತ್ತಾರೆ ಹೊರತು ಅವರು ಜೋಬಿಂದ ಯಾರು ತಗೊಂಬರೋದಕ್ಕೆ ಯಾರೂ ಆಗಲ್ಲ ಆ ಇದರಿಂದ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ದುಡ್ಡು ಜನಸಾಮಾನ್ಯರಿಗೆ ತಲುಪಬೇಕು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಓಡಾಡದಂಡೆ ಅವರೇ ಯಾರೂ ಈ ಐದು ವರ್ಷದಲ್ಲಿ ಯಾರೂ ಏನು ಕೆಲಸ ಮಾಡ್ತಾಯಿಲ್ಲ ನಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಈ ಮೂರರಿಂದ ತ್ರಿಕೋನ ಸ್ಪರ್ಧೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಅನ್ನೋದು ಅವ್ರದ್ದೇನು ಅಂತ ಇದು ಕಾಣಿಸ್ಲಿಲ್ಲ ದೊಡ್ಡಬಳ್ಳಾಪುರದಲ್ಲಿ ಯಾರು ಸಹಾಯ ಮಾಡಿದರು ಕೋವಿಡ್ ಕೋವಿಡ್ ಸಂದರ್ಭದಲ್ಲಿ ಿ ಟ್ರಸ್ಟ್ ಇಂದ ಮಾಡಿದ್ದಾರೆ ಹಳ್ಳಿ ಹಳ್ಳಿಗೂ ಕೊಟ್ಟಿದ್ದಾರೆ ಮತ್ತೆ ಅದನ್ನ ನೋಡಿ ಮಾಡಿದ್ದಾರೆ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿ ಎಲ್ಲ ಪ್ರತಿ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ನಾವು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನನ್ನ ಹೆಸರು ನರೇಶ್ ಕುಮಾರ್ ಅಂತ ಸರ್ ಈಗ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ಯಾರು ಏನು ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ ಸರ್ ಈಗ ಎರಡು ಟರ್ಮಿಂದ ಶಾಸಕರಾಗಿ ವೆಂಕಟರಮಣವ್ಯವರು ಇದ್ದಾರೆ ಮೊದಲನೇ ಟರ್ಮ್ ಟರ್ಮಲ್ಲಿ ಒಂದು ಅವಾಗ ಅವ್ರ ಸ ಇದು ಅವರು ಸರ್ಕಾರ ಇತ್ತು ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸ ಒಂದು ನಾಲ್ಕು ಹಣಿಯಷ್ಟು ಅಭಿವೃದ್ಧಿ ಕೆಲಸ ಮಾಡಿರು ಈ ಎರಡನೇ ಟರ್ಮಲ್ಲಿ ಅವರು ಇದರಲ್ಲಿ ಏನು ಅನುದಾನ ಬಂತು ಏನಿದು ಅನ್ನೋದು ಯಾರಿಗೂ ಬಹಿರಂಗ ಇದಾಗಿಲ್ಲ ಯಾರಿಗೂ ಬಹಿರಂಗ ಚರ್ಚೆ ಆಗಿ ನಮ್ಗೆ ಅನುದಾನ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲೂ ಇವ್ರು ನೋಡಿದ್ರೆ ಅನುದಾನ ಕೊಟ್ಟಿದ್ದೀವಿ ಅಂತಾರೆ ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ನಮಗೆ ಜನತೆಗೆ ಇದಾತ ಅಲ್ಲ ಕನ್ಫ್ಯೂಷನ್ ಮಾಡ್ತಾವ್ರೆ ಈ ರಾಜಕೀಯ ಇದರಲ್ಲಿ ಏನೇನಿದ್ದಾರೆ ಇವರೆಲ್ಲ ಕಳ್ರೆ ಅಷ್ಟೇ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ನಿನ್ನ ಕಾಲ ಎಳೆಯೋದು ನೀನು ನನ್ನ ಕಾಲು ಎಳೆಯೋದು ಇದು ದಳದವ್ರು ಹೋಗಿ ಬಿ ಜೆ ಪಿಯವ್ರು ಎಳಿತಾರೆ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರ್ಗೆ ಎಳಿತಾರೆ ಕಾಂಗ್ರೆಸ್ನವರು ಬಿ ಜೆ ಪಿಯವ್ರಿಗೆ ಎಳಿತಾರೆ ಈ ಮೂರು ಪಕ್ಷದವ್ರು ಏನಾಗಿದೆ ಅಂದರೆ ಎಲ್ಲ ಒಳಗೊಪ್ಪಂದಾಗೋಗಿ ಕಳ್ರಾಗೋಬಿಟ್ಟವ್ರೆ ಸರ್ ಅಷ್ಟೇ ಅಷ್ಟು ಹೇಳ್ಬೋದೇ ಹೊರತು ಬೇರೆ ಇನ್ನೇನು ಇದ್ರ ಬಗ್ಗೆ ಚರ್ಚೆ ಮಾಡೋಕೋದ್ರೆ ನಮ್ಮ ಟೈಮು ವೇಸ್ಟು ನಮ್ಮ ದುಡಿಮೆನೂ ವೇಸ್ಟು ಅಲ್ಲ ಈಗ ಅಭಿವೃದ್ಧಿ ಅಂತ ಮಾತಾಡಿದ್ರೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕೆ ಹತ್ತು ವರ್ಷ ಎರಡು ಸಾರಿ ನನ್ನೇ ಗೆಲ್ಸೋರು ಜನ ಈ ಬಾರಿ ನನ್ನೇ ಗೆಲ್ಸ್ತಾರೆ ಏನೋ ಲಾಸ್ಟ್ ಟೈಮ್ ಅನ್ನದಾನ ತರಕಾಲಿಲ್ಲ ಈ ಸರ್ ತಂತೀವಿ ಅಂತಾರೆ ಅಲ್ಲ ತರಲಿ ಮಾಡಲಿ ಒಳ್ಳೇದು ನಾವು ಅವರು ಅಭಿವೃದ್ಧಿ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಮಾಡಲಿ ಒಳ್ಳೇದು ನಾವು ಯಾರಿಗೆ ಇದು ಇದೇನಿಲ್ಲ ನಾವು ಜನಸಾಮಾನ್ಯರು ಕಟ್ಟೋ ಟ್ಯಾಕ್ಸಿಂದ ಅವರು ಅನುದಾನ ತಗೊಂಬತ್ತಾರೆ ಹೊರತು ಅವರು ಜೋಬಿಂದ ಯಾರು ತಗೊಂಬರೋದಕ್ಕೆ ಯಾರೂ ಆಗಲ್ಲ ಆ ಇದರಿಂದ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ದುಡ್ಡು ಜನಸಾಮಾನ್ಯರಿಗೆ ತಲುಪಬೇಕು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಮಾದಾಶೆ ಅಂತಂದರೆ ಏನೇ ಒಂದು ಇದಾಗಲಿ ಇಲ್ಲಿ ನಾವು ಏನು ಕಟ್ಟಿರ್ತೀವಿ ಟ್ಯಾಕ್ಸು ಆ ಟ್ಯಾಕ್ಸು ರೂಪಾಯಿ ಇದ್ರಾಗಿ ನ ಇದು ಒಂದು ಹಳ್ಳಿ ಆಗಲಿ ಒಂದು ನಗರ ಆಗಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಗೌರ್ಮೆಂಟಿಗೆ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಅವರು ನಮಗೆ ಅನುದಾನ ಬಿಡುಗಡೆ ಮಾಡ್ತಾರೆ ಆ ಅನುದಾನದಲ್ಲಿ ನಿಕ್ಷ ಇದು ಏನು ಪಕ್ಷಪಾತ ಇಲ್ದಂಗೆ ಎಲ್ಲ ಇದಕ್ಕೂ ಎಲ್ಲ ಜಾತಿ ಧರ್ಮಕ್ಕೆ ಎಲ್ಲ ಇದಕ್ಕೂ ಸಮನಾಗಿ ಕೆಲಸ ಎಲ್ಲರೂ ಒಂದೇ ಅಂತ ಕೆಲಸ ಮಾಡಿ ಕೆಲಸ ಮಾಡಿದವ್ರಿಗೆ ಜಯ ಪಕ್ಕಾ ಇದ್ದೇ ಇರ್ತದೆ ಅದು ಎಲೆಮೊರೆ ಕಾಯಾಗಿ ಎಲ್ಲೇ ಇರಲಿ ಅದಂತೂ ಪಕ್ಕ ಕೆಲಸ ಮಾಡೋರಿಗೆ ಇದಾಗುತ್ತೆ ಅಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈಗ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಹಾಗಾದರೆ ಯಾರು ಕೆಲಸ ಮಾಡ್ತಾರೆ ಯಾರು ಎಮ್ ಎಲ್ ಎ ಆದರೆ ಒಳ್ಳೆಯದು ಸರ್ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ದಿವಸದಿಂದ ಏನೂ ಇಲ್ಲ ಬರೀ ಎಲ್ಲ ಎಲ್ಲರೂ ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಓಡಾಡ್ಕೊಂಡೆ ಅವರೇ ಯಾರೂ ಈ ಐದು ವರ್ಷದಲ್ಲಿ ಯಾರೂ ಏನು ಕೆಲಸ ಮಾಡ್ತಾ ಇಲ್ಲ ಅಷ್ಟಂತೂ ನಾವು ಹೇಳ್ಬಲ್ವಿ ಈಗ ಮುಂದೆ ಬರೋ ಸರ್ಕಾರ ಯಾವುದು ಬರ್ತದೆ ಏನು ಅಂತ ಅನ್ನೋದು ಕಾದ್ ನೋಡೋಣ ಅನ್ನೋದು ಒಂದು ನಮ್ಮ ಇದು ಈಗ ಕಾಂಗ್ರೆಸ್ನಿಂದ ಈಗ ಪ್ರೆಸೆಂಟ್ ಎಮ್ ಎಲ್ ಎ ಹಾಲಿ ಶಾಸಕರು ಅವ್ರಿಗೂ ಕೂಡ ಟಿಕೆಟ್ ಗೊಂದಲ ಇದೆ ಇನ್ನೊಂದು ಕಡೆ ಆನಂದ್ ಕುಮಾರ್ ಅವರು ಟಿಕೆಟ್ ಕೇಳ್ತಾವ್ರ ಇಲ್ಲಿ ನಾವು ಗೆಲ್ದ್ರೆ ಗ್ಯಾರಂಟಿ ಕ್ಷೇತ್ರ ಅಭಿವೃದ್ಧಿ ಮಾಡಿ ಅನಂತ್ ಕುಮಾರ್ ಅವರು ಆನಂದ್ ಕುಮಾರ್ ಅವ್ರನು ನಾವು ಬಹಳ ಸ್ಥಳೀಯವಾಗಿ ನೋಡಿದೀವಿ ಇವ್ರನು ನೋಡಿದೀವಿ ಸುಮ್ಮ ಫಸ್ಟೆ ಒಂದೇ ಮಾತಲ್ಲೇ ಹೇಳ್ಬಿಟ್ಟೆ ಸ್ವಾಮಿ ನಾನು ಎಲ್ಲ ಇದಕ್ಕೂ ಉತ್ತರ ಹಂಗಾಗಿ ನೋಡೋಣ ಅವ್ರವರು ಇದು ಯಾರ್ಯಾರು ಕೆಪಾಸಿಟಿ ಏನಾಗಿದೆ ಅಂತ ಅನ್ನೋದು ಮುಂದೆ ದಿನ ಸ ಸದ್ದಿದಾಗೆ ದೂರವಾಗೇ ಇಲ್ಲ ಅವ್ರಿಗೆ ಟಿಕೆಟ್ ಸಿಕ್ಕರೆ ಒಂದು ವೇಳೆ ಉತ್ತರ ನೇರ ನಾವು ನೇರವಾಗಿ ಉತ್ತರ ಕೊಡ್ತೀವಿ ಟಿಕೆಟ್ ಸಿಕ್ಕಿರ ಅವರು ನಿಂತ್ಕೊಂಡ್ಲಿ ಅವರು ಅಭಿವೃದ್ಧಿ ಮಾಡಲಿ ಅವ್ರಿಗೂ ಇದು ಇದು ಮಾಡೋಣ ಆ ಥರವಾಗಿ ನಮ್ಮ ಇದು ಈಗ ಇಲ್ಲಿ ಈ ತ್ರಿಕೋನ ಸ್ಪರ್ಧೆ ಅಂತನ್ನೋದು ನಮ್ಮ ಮನಸ್ಸಿಗೆ ಅನಿಸ್ತಾ ಐತೆ ನಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಬಿ ಜೆ ಪಿ ದಳ ಈ ಮೂರರಿಂದ ತ್ರಿಕೋನ ಸ್ಪರ್ಧೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಅನ್ನೋದು ನಮ್ಮ ಅನಿಸಿಕೆ ನಡೆಸ್ತಾ ಇದೆ ನಮಗೆ ನಮ್ಮ ಅನಿಸಿಕೆ ಅನಿಸ್ತಾ ಇದೆ ಯಾಕೆಂದರೆ ನಾವು ಕೆಲವಾರು ಹಳ್ಳಿಗಳಲ್ಲಿ ನಾನು ಓಡಾಡಿದ್ದೀನಿ ಕೆಲವು ಇದಕ್ಕೆ ಹಳ್ಳಿಗಳಲ್ಲಿ ಓಡಾಡಿದಾಗ ಎಲ್ಲ ತ್ರಿಕೋನ ಸ್ಪರ್ಧೆಯಾಗಿ ನಮ್ಮ ಕಣ್ಣಿಗೆ ಬಿಂಬಿಸ್ತು ಆ ಇದರಿಂದ ಅಷ್ಟು ಹೇಳೋದಕ್ಕೆ ಈಗ ಕರೆಕ್ಟ್ ತ್ರಿಕೋನ ಸ್ಪರ್ಧೆ ಅಂತ ಹೇಳಿದ್ರು ಕ್ಯಾಂಡಿಡೇಟ್ಸ್ ಅಂತ ಫೈನಲ್ ಆಗಬೇಕಲ್ಲ ಕಾಂಗ್ರೆಸ್ ಇಂದ ಒಬ್ರು ಯಾರು ಅಂತ ಫೈನಲ್ ಮಾಡಿರೋ ಕೊಟ್ರೆ ಒಳ್ಳೆ ಸ್ಪರ್ಧೆ ನಾವು ಈಗ ಈಗ ಆಯ್ತು ಸರಿ ಈಗ ಬಿಜೆಪಿಯಿಂದ ಬಿಜೆಪಿಯಿಂದ ಇಬ್ರು ಕ್ಯಾಂಡಿಡೇಟ್ಸ್ ಇದ್ದಾರೆ ಒಬ್ರು ಧೀರಜ್ ಮುನ್ರಾಜು ಅವರು ಇನ್ನೊಬ್ರು ಕರಿಗೌಡ್ರು ಇಬ್ಬರು ಟಿಕೆಟ್ ಕೇಳ್ತಾವ್ರೆ ಯಾರು ಕೊಟ್ರೆ ಒಳ್ಳೆ ಫೈಟ್ ಇರೋದು ಬಿಜೆಪಿಯಿಂದ ನಾವು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಂದ ಅಂತಂತ ನಾವು ಇದಿಲ್ಲ ಹೋದಾಯ್ತರ ದಳದಿಂದ ಅಂತ ಇಲ್ಲ ಯಾರ್ಗೇ ಕೊಡ್ಲಿ ನಮ್ ಓಟ್ ಒಂದು ನಮ್ ಓಟ್ ನಾವು ಯಾರಿಗ್ ಮಾಡ್ಬೇಕು ಅದು ಮಾಡ್ತೀವಿ ಅಷ್ಟೇ ಅದೇ ಯಾರ ಯಾರಿಗ ಹೇಳ್ತಾರೆ ಈಗ ಜೆ ಡಿ ಎಸ್ ನಿಂದ ಮಾತಾಡೋದಾದ್ರೆ ಮುನೇಗೌಡರು ಒಬ್ರೆ ಅರ್ಪಾ ಎರಡ್ ಸಾವಿರದ ಎರಡ್ ಸಾವಿರದ ಸೋತವ್ರೆ ಈ ಬಾರಿ ಏನು ಏನ್ ಮಾಡ್ತಾರೆ ಜನ ಅನುಕಂಪದ ಓಟ್ ಏನಾದ್ರು ಸಿಗತ್ತ ಅವ್ರಿಗೆ ಏನೋ ಸಿಕ್ಕರು ಸಿಗ್ಬೋದು ತೊಂಬತ್ ಪರ್ಸೆಂಟ್ ಅನುಕಂಪದ ಓಟು ಹಳ್ಳಿಗಳ ಕಡೆ ಮುನೇಗೌಡ್ರ ಮೇಲೆ ಇದೆ ಇಲ್ಲ ಅಂತಲ್ಲ ಪ್ರತಿ ಹಳ್ಳಿನಲ್ಲೂ ಮುನೇಗೌಡ್ರಿಗೆ ಅನುಕಂಪದ ಅಲೆ ಇದ್ದೇ ಇದೆ ಹಾ ಇದಕ್ಕೋಸ್ಕರ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟು ಮುನೇಗೌಡರು ಬಂದರೂ ಬರ್ಬೋದು ಈಗ ಮುನೇಗೌಡರಿಗೆ ಯಾಕೆ ಮಾಡೋದಿ ಪ್ರತಿ ಹಳ್ಳಿನಲ್ಲಿ ಹೋಗಿ ಕೇಳಿ ಮುನೇಗೌಡರು ಏನು ಅಂತ ಅಂದ್ಬಿಟ್ಟು ಅವ್ರ ಸೇವೆ ಅವರು ಬೇರೆ ಇನ್ನೇನು ಯಾರಿಗೇನು ಮಾಡಲಿ ಏನು ಮಾಡಿದಿರವಾಗಲಿ ಅವರು ದೇವಸ್ಥಾನಗಳಿಗೆ ಮಾರ್ಬಲ್ ಕಲ್ಲು ಕಲ್ಲಂತೂ ಕೊಟ್ಟೆ ಕೊಟ್ಟವ್ರೆ ಅಷ್ಟಂತೂ ಪಕ್ಕಾ ಆಯ್ತು ತಿರ್ಗ ಅವರು ಇದರಲ್ಲಿ ಏನೇ ಒಂದು ದೇವಸ್ಥಾನದ ಇದಕ್ಕೆ ಮತ್ತೊಂದಕ್ಕೆ ದೇವಸ್ಥಾನದ ಇದಕ್ಕೆ ಮಾತ್ರ ಎಲ್ಲ ಊರುಗಳಲ್ಲೂ ತಾಲೂಕಿನಲ್ಲಿ ಯಾವುದೇ ಊರ್ನವರು ಕೇಳಿ ಕೊಟ್ಟಿದ್ದಾರೆ ಬೇರೆ ಕೋವಿಡ್ ಸಹಾಯ ಯಾವ ರೀತಿ ಅಂತ ಸರ್ ಕೋವಿಡ್ ಸಂದರ್ಭದಲ್ಲಿ ಅವರದೇನಂತ ಇದು ಕಾಣಿಸ್ಲಿಲ್ಲ ದೊಡ್ಡಬಳ್ಳಾಪುರದಲ್ಲಿ ಯಾರು ಸಹಾಯ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅಂಜನಾದ್ರಿ ಟ್ರಸ್ಟ್ ಇಂದ ಮಾಡಿದ್ದಾರೆ ಹಳ್ಳಿ ಹಳ್ಳಿಗೂ ಕೊಟ್ಟಿದ್ದಾರೆ ಮತ್ತೆ ಅದನ್ನ ನೋಡಿ ವೆಂಕಟರಮಣಯ್ಯ ಅವರು ಮಾಡಿದ್ದಾರೆ ಮಾಡಿದ್ದಾರೆ ಇಬ್ರು ಮಾಡಿದ್ದಾರೆ ಇಲ್ಲ ಅಂತಲ್ಲ ಕೋವಿಡ್ ಸಂದರ್ಭದಲ್ಲಿ ಆದ್ರೆ ಈ ಸಾರಿ ನಾನು ಹೇಳಿದಂಗೆ ತ್ರಿಕೋನ ಸ್ಪರ್ಧೆ ಅಂತೂ ಪಕ್ಕ ಇದೆ ಹೌದು ಒಳ್ಳೆ ಫೈಟ್ ಇದೆ ಇಲ್ಲಿ ಹೌದೌದು ದೊಡ್ಡಬಳ್ಳಾಪುರದಲ್ಲಿ ಯಾರು ಸೋತ್ರ ಗೆದ್ರು ಎರಡರಿಂದ ಐದು ಸಾವಿರದ ಓಟಲ್ಲಿ ಲೀಡಿಂಗ್ ಅಷ್ಟೇ 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 ಬೇ ಯಾರಿಗದ್ರು ನಮ್ಮ ಅನಿಸಿಕೆ ಎರಡರಿಂದ ಐದು ಅಷ್ಟೇ ಹಾಗಾದ್ರೆ ಮೆಜಾರಿಟಿ ಒಬ್ಬರಿಗೆ ಈ ಥರ ಲೀಡಿಂಗ್ ಗೆಲ್ತಾರೆ ಅನ್ನೋ ಸ್ಪರ್ಧಿ ಯಾರು ಇಲ್ಲ ಯಾರು ಇಲ್ಲ ಯಾರೂ ಇಲ್ಲ ಅಷ್ಟು ಇದಂತೂ ಕಾಂಪಿಟೆಂಟಾಗಿ ಆಗಿ ನಾವು ಹೇಳೋದಕ್ಕೆ ಇಷ್ಟು ಇನ್ನು ರಾಜ್ಯದ ಮಟ್ಟಕ್ಕೆ ಮಾತಾಡೋದಾದ್ರೆ ಮುಖ್ಯಮಂತ್ರಿ ರೇಸ್ಗಳಲ್ಲಿ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರೋ ಗೊತ್ತಿಲ್ಲ ಜೆ ಡಿ ಕುಮಾರ್ ಸ್ವಾಮಿ ಅವರೇ ಯಾರು ಮುಖ್ಯಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೇದು ವ್ಯಾಪಾರಸ್ಥರು ಒಳ್ಳೇದು ಒಳ್ಳೇದು ಜನರಿಗೆ ಒಳ್ಳೇದು ಕುಮಾರಸ್ವಾಮಿ ಆಗಿದ್ದಾಗ ಕುಮಾರಸ್ವಾಮಿ ಇದು ಕಾಂಗ್ರೆಸ್ಸು ಮತ್ತು ದಳ ಎರಡೂ ಆಗಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಒಂದು ವರ್ಷ ಚಿಲ್ಲೆಯನ್ನು ಮಾಡಿರು ಆ ಟೈಮಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಡವರ ಬಂದು ಅಂತ ಒಂದು ಯೋಜನೆ ಮಾಡಿರು ಬಡ್ಡಿ ಇಲ್ದಂಗೆ ಹತ್ತಕ್ಕೆ ಸಾವಿರ ರೂಪಾಯಿ ಸಾಲ ಕೊಡಬೇಕು ಸಾಲಕ್ಕೆ ಇದು ಮೂರು ತಿಂಗಳು ಒಳಗಡೆ ಕಟ್ಟೋದಕ್ಕೆ ಒಂದು ಇದಿರ್ತದೆ ಯಾಕೆಂದ್ರೆ ಈ ಕಿರುಸಾಲ ಅಂತ ಅಂದ್ಬಿಟ್ಟು ಒಂದು ಇದು ಮಾಡಿದ್ರು ಅದೊಂದು ಮಾಡಿದ್ರು ಅದನ್ನ ನೋಡಿದ್ದ ಅದನ್ನ ಇದಾದ ಮೇಲೆ ಕೋವಿಡ್ ನಂತರ ನರೇಂದ್ರ ಮೋದಿ ಅವರು ಸೇಮ್ ಅದೇ ಇವ್ರ ಕಾಪಿನೇ ಅವರು ಹೊಡೆದಿದ್ದಾರೆ ಅಷ್ಟೇ ಅಷ್ಟು ನಾವು ಹೇಳ್ಬೋದು ಯಾರು ಸಿ ಎಂ ಆದರೆ ಒಳ್ಳೇದು ಅಂತ ನಿಮಗೆ ಅನ್ಸುತ್ತೆ ಸರ್ ಸಿ ಎಮ್ ಇದು ನಾವು ಅಷ್ಟೊಂದು ಯೋಚನೆ ಮಾಡಿಲ್ಲ ಸರ್ ಯಾಕೆಂದ್ರೆ ಅಲ್ಲಿವರೆಗೂ ನಾವು ಯೋಚನೆ ಮಾಡೋಕೆ ಹೋಗಿಲ್ಲ ಯಾರಾದರೂ ಅದೇನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರೇ ಬಿಜೆಪಿ ಪಾರ್ಟಿಯವರು ಇದಾರೆ ಬಸವರಾಜ್ ಬೊಮ್ಮಿಯವರು ಯಾವ ಪಾರ್ಟಿ ಬಂದ್ರು ನಮ್ಮ ವ್ಯಾಪಾರ ನಾವು ಬಿಡೋಕ್ಕಾಗಲ್ಲ ನಮ್ಮ ಸಂಪಾದನೆ ಮಾಡಿದ್ದೇ ನಾವು ತಿನ್ಬೇಕು ಆ ಪಾರ್ಟಿಯವ್ರು ಕೊಡ್ತಾರೆ ಈ ಪಾರ್ಟಿ ಅವರು ಕೊಡ್ತಾರೆ ಅವೆಲ್ಲ ನಾವು ಇದಿಲ್ಲ ನಮ್ಮ ಶ್ರಮದ ಫಲ ನಾವು ಕೇಳ್ತೀವಿ ಅಷ್ಟೇ ಎಸ್ ಫೈನಲ್ ಆಗಿ ಎರಡ್ ಸಾವಿರದ ಇಪ್ಪತ್ಮೂರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರು ಸರ್ ಅದೇ ಹೇಳಿನಲ್ಲ ಈ ಮೂವರು ಒಬ್ಬರು ಒಬ್ರು ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಸಾರಿ ಕಂಫರ್ಟಬಲ್ ಆಗಿ ಹೇಳೋದಕ್ಕಾಗಲ್ಲೋನ ಖಂಡಿತ ಖಂಡಿತ ನೇರ ನೇರ ಇದಂತೂ ಪಕ್ಕಾ ಒಳ್ಳೆ ರಣರಂಗ ಆಗಿದೆ ಹೌದೌದು ಹೌದು